ಮೈಸೂರು ದಸರಾ ಸಂಭ್ರಮ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಟ್ಯಾಬ್ಲೋಗಳು ಒಂದು ಕಡೆ, ಅಂಬಾರಿಯನ್ನ ಹೊರೋದಕ್ಕೆ ಅಭಿಮನ್ಯು ಈಗಷ್ಟೇ ನಡ್ಕೊಂಡು ಹೋಗಿದ್ದನ್ನ ಬ್ರೇಕ್ಗೆ ಮುಂಚೆ ನೀವು ನೋಡ್ತಾ ಇದ್ದೀರಾ. ಇನ್ನು ಕೆಲವೇ ಹೊತ್ತಿನಲ್ಲಿ ಜಂಬೂ ಸವಾರಿಯ ಆ ಸುಂದರ ಕ್ಷಣ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ. ಇಡೀ ಮೈಸೂರಿನ ಯಾವ ಭಾಗಕ್ಕೆ ನೀವು ಹೋಗ್ತೀರಿ ಅಂದ್ರು ಅಲ್ಲಿ ಹಬ್ಬದ ಸಂಭ್ರಮ ಇರುತ್ತೆ. ಯಾವ ರಸ್ತೆಗಳಲ್ಲಿ ಹೋಗ್ತೀರಾ ಅಂತ ಹೇಳಿದ್ರು ಅಲ್ಲಿ ದೀಪಾಲಂಕಾರದ ಸಂಭ್ರಮ ಇರುತ್ತೆ. ಅರಮನೆಯನ್ನ ನೀವು ರಾತ್ರಿ ನೋಡಿದ್ರೆ ಲಕ್ಷ ದೀಪಗಳಿಂದ ಹೊಳಿತಾ ಇರುತ್ತೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತಲೇ ಸಾವಿರಾರು ಲಕ್ಷಾಂತರ ಪ್ರವಾಸಿಗರು ಪ್ರತಿ ವರ್ಷವೂ ಕೂಡ ಬರ್ತಾ ಹೋಗ್ತಾರೆ. ನಾವು ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆನೆಗಳ ಇತಿಹಾಸ ಬಹಳ ದೊಡ್ಡದಿದೆ, ಅಂದ್ರೆ ಅಂಬಾರಿ ಹೊತ್ತ ಆನೆಗಳ ಇತಿಹಾಸ. ಇದರ ಜೊತೆ ಜೊತೆಗೆ ಒಂದು ರಾಜನ ಸಾಮ್ರಾಜ್ಯದಲ್ಲಿ ಆನೆಯ ಶಕ್ತಿ ಏನು ಅಂತ ಮಾತಾಡ್ತಾ ಹೋಗೋಣ. ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಆನೆಗಳು ಮತ್ತು ಒಂದು ಸಾಮ್ರಾಜ್ಯ, ಹೆಂಗೆ ನೋಡ್ತೀರಿ ಅದನ್ನು? ಈಗ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ ಬಲ ಅಂತ ಕರೀತಾರೆ ನಮ್ಮ ಸೈನ್ಯದ ಬಲವನ್ನು. ಉತ್ತರ ಭಾರತವನ್ನು ಬಹುತೇಕ ಗೆದ್ದುಕೊಂಡಿದ್ರು, ಅದರಲ್ಲೂ ವಿಶೇಷವಾಗಿ ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತದ ಹರ್ಷವರ್ಧನನ ಸೋಲಿಸ. ಒಂದೇ ಒಂದು ನಿಮಿಷ ಸರ್, ಇವಾಗ ಒಂದು ಲೈವ್ ಅಪ್ಡೇಟ್ ಬರ್ತಾ ಇದೆ, ನಮ್ಮ ವೀಕ್ಷಕರಿಗೆ ಆ ಲೈವ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಅಂಬಾರಿ ಕಟ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ? ಅಭಿಮನ್ಯುವಿನ ಮೇಲೆ ಅಂಬಾರಿ ಕಟ್ತಾ ಇರೋ ದೃಶ್ಯ ಇದು. ಈ ಅಂಬಾರಿ ಕಟ್ಟೋದು ಇದೆಯಲ್ಲ, ಇದು ಹೀಗೆ ಕಟ್ಟಬೇಕು ಅಂತಿದೆ. ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅಭಿಮನ್ಯುವಿನ ಮೇಲೆ ಕೂರಿಸ್ತಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಚಿನ್ನದ ಅಂಬಾರಿಯನ್ನ ಅಲಂಕಾರಗೊಳಿಸಿ ಈಗ ಅಭಿಮನ್ಯುವಿನ ಮೇಲೆ ಕೂರಿಸೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅರಮನೆಯ ಹಿಂಭಾಗದಲ್ಲಿ ರಾಜಮನೆತನದ ವಾಸ ಇದೆ, ಅಲ್ಲಿ ಆನೆಗಳನ್ನ ನಿಲ್ಲಿಸಲಾಗುತ್ತೆ, ಅಲ್ಲಿ ಅಂಬಾರಿ ಕಟ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವಿಶೇಷ ಆ ಯಂತ್ರದ ಮೂಲಕ, ರೀಚಾಪ್ ಮೆಷಿನ್ ಮೂಲಕ. ಸೊ ಮೈಸೂರಲ್ಲಿ ಬೆಳವಾಡಿ ಒಂದು ಇಂಡಸ್ಟ್ರಿಯಲ್ಲಿ ಏನೇನಿದೆ ಅಲ್ಲಿರುವಂತಹ ಒಂದು ಕಂಪ್ನಿಯವರೇ ಅದನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅಂದ್ರೆ ಪ್ರತಿ ವರ್ಷ ಅದನ್ನ ಮೇಲಕ್ಕೆ ಎತ್ತಿ ಕ್ರೇನ್ ಮೂಲಕ ಕಟ್ತಕ್ಕಂಥದ್ದು ಮ್ಯಾನ್ಯಲಿ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಈ ಮೊದಲ ಬಾರಿಗೆ ಆ ರೀಚಾಪ್ ಯಂತ್ರ ಬಳಸ್ಕೊಂಡು ಸೊ ಈ ಒಂದು ಅಂಬಾರಿಯನ್ನು ಕಟ್ತಾ ಇರತಕ್ಕಂಥದ್ದು ಒಂದು ವಿಶೇಷ. ಅರಮನೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂಬಾರಿನ, ನೀವು ನೋಡ್ತಾ ಇದ್ದೀರಾ. ಅಭಿಮನ್ಯುವಿನ ಮೇಲೆ ಕೂರಿಸಲಾಗುತ್ತೆ. ದಸರಾ ಆಚರಣೆ ಆರಂಭಕ್ಕೂ ಕೆಲ ದಿನಗಳ ಮುಂಚೆಯಿಂದಲೂ ಕೂಡ 750 ಕೆಜಿ ತೂಕನ ಅಭಿಮನ್ಯುವಿನ ಮೇಲೆ ಹೊರಸಿ ಆತನಿಗೆ ಅಭ್ಯಾಸ ಮಾಡಿಸಲಾಗುತ್ತೆ, ಪೆರೇಡ್ ಅಭ್ಯಾಸ ಮಾಡಿಸಲಾಗುತ್ತೆ. ಜೊತೆಗೆ ಸಿಡಿಗುಂಡುಗಳನ್ನು ಏನು ಸಿಡಿಸ್ತಾರಲ್ಲ ಅದರ ಅಭ್ಯಾಸನೂ ಮಾಡಿಸ್ತಾರೆ, ಹೆದರದೇ ಇರೋ ಹಾಗೆ. ಯಾಕೆಂದರೆ ಏಕಾಏಕಿ ಅಂಥ ಪ್ರಯತ್ನಗಳಾದರೆ ಹೆದರೋ ಸಾಧ್ಯತೆ ಇದೆ, ಸುತ್ತ ಇರೋ ಜನರ ಕಡೆ ಓಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆನೆಗಳನ್ನು ಕರೆಸ್ಕೊಂಡ ತಕ್ಷಣ ಅವುಗಳ ಆರೈಕೆಯ ಜೊತೆ ಜೊತೆಗೆ ಅವುಗಳಿಗೆ ಪ್ರಾಕ್ಟೀಸ್ ಕೂಡ ಮಾಡಿಸಲಾಗುತ್ತೆ. ಯಾವ ಯಾವ ಭಾಗಗಳಲ್ಲಿ ನಡೆದುಕೊಂಡು ಹೋಗಬೇಕೋ ಆಯಾ ಭಾಗಗಳಲ್ಲಿ ವಾಕ್ ಕರ್ಕೊಂಡು ಹೋಗ್ತಾರೆ, ರಿಹರ್ಸಲ್ ಮಾಡ್ತಾರೆ. ಇನ್ನು ಅಂಬಾರಿ ಹೇಗೆ ಕಟ್ತಾರೆ ಅದೊಂದು ಟೆಕ್ನಿಕ್ ಇದೆ. ಒಂದು ಸಣ್ಣ ಎಡವಟ್ಟಾದರೂ ಒಂದು ಕಡೆ ವಾಲ್ ಹೋಗೋ ಸಾಧ್ಯತೆ ಇರುತ್ತೆ. ಎಸ್, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ತಲಕಾಡು ಚಿಕ್ಕರಂಗಿ ಕೊಡ್ರೆ ಒಂದು ಸಮುದಾಯ, ಮುಸ್ಲಿಂ ಸಮುದಾಯ ಪ್ರತಿ ವರ್ಷವೂ ಕೂಡ ಅಂಬಾರಿನ ಕಟ್ಟುತ್ತೆ. ನಾವು ಈ ಅಂಬಾರಿ ಕಟ್ಟುವಾಗ ನಾವು ಮೊದಲು ನೆನೆಸ್ಕೋಬೇಕಾದ್ರದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನ. ಯಾಕೆಂದರೆ ಅವರು ಈ 10 ದಿನಗಳ ಕಾಲ ಒಂದು ರಥದಲ್ಲಿರ್ತಾರೆ, 9 ದಿನಗಳು ಪ್ಲಸ್ ಇದು ಒಂದಿನ ಮಿತ ಆಹಾರ, ಮತ್ತು ಬೆಳಗ್ಗಿಂದ ಸಂಜೆವರೆಗೂ ಕೆಲಸ. ಎಷ್ಟೇ ಸುಸ್ತಾಗಿದ್ದರೂ ಕೂಡ ಅಂಬಾರಿ ಕಟ್ಟುವಾಗ ಮಾತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಖಾಡಕ್ಕೆ ಇಳ್ಕೊಂಡವರು. ಅವರ ಮಾರ್ಗದರ್ಶನದಲ್ಲಿ ಅಂಬಾರಿಯನ್ನು ಅದ್ಭುತವಾಗಿ ಕಟ್ತಾ ಇದ್ರು. ಅದನ್ನು ಯಾವ ರೀತಿ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅನ್ನೋ ಎಲ್ಲ ಇಂಚಿಂಚು
ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಕರಗತ ಆಗ್ಬಿಟ್ಟು. ಸ್ವತಃ ಅವರೇ ಪಂಚೆ ಎತ್ತಿ ಹಿಂಗೆ ಕಟ್ಕೊಂಡು ಇಳಿದುಬಿಟ್ಟ ಅಂದ್ರೆ ಆ ಕಟ್ಟವ್ರಿಗೊಂದು ಹುಮ್ಮಸ್ ಬರೋದು. ಸ್ವತಃ ರಾಜರೇ ನಿಂತು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಮತ್ತೆ ಕಟ್ಟವರು ಕೂಡ ಪಾರಂಪರಿಕವಾದಂತ ಜ್ಞಾನವನ್ನು ಹೊಂದಿರುವಂತವರು. ಯಾಕೆಂದ್ರೆ ಹೇಗೆ ಅಂದ್ರೆ ಹಾಗೆ ನಾವು ಮೊಳೆ ಹೊಡೆದು ಮತ್ತೊಂದು ಮಾಡೋಕ್ಕಾಗೋದಿಲ್ಲ. ಮತ್ತೆ ಆನೆಯ ನರಗಳು ಹೇಗಿದೆ, ಎಲ್ಲಿ ಹೋಗಿದೆ, ಆ ಹಗ್ಗ ಕಟ್ಟದಾಗ ಅದ್ರ ಒತ್ತಡ ಹೇಗಿರುತ್ತೆ, ಅದಕ್ಕೆ ತರ್ಚೋದಾಗಲಿ ಅಥವಾ ಒಂಥರ ಕಸಿಗುಳಿ ಕೊಟ್ಟಾಗ ಆಗೋದಾಗಲಿ, ಇದು ಯಾವುದು ಹಾಕ್ಬಿಡ್ದು. ಮತ್ತೆ ಬ್ಯಾಲೆನ್ಸಿಂಗ್ ಆಗಿ ಕೂತ್ಕೋಬೇಕು. ಮತ್ತೆ ಆನೆ ನಡೆಯುವಾಗಲೂ ಅಷ್ಟೇ, ಒಂದ್ಸರಿ ಬಲಕ್ಕೆ ಒಂದ್ಸರಿ ಎಡಕ್ಕೆ ವಾಲುತ್ತೆ. ಮತ್ತೆ ಅಂಬಾರಿಯ ಮೇಲೆ ಕಟ್ಟಿರುವಂತ ಹೂ ಗೊಂಚಲುಗಳಿದಾವಲ್ಲ, ಅದು ಹತ್ತತ್ರ 50 kg 60 kg ತೂಕ ಇರುತ್ತೆ. ಇದಕ್ಕಿದಾಗ ಒಂದ್ಸರಿ ಈ ಕಡೆ ವಾಲಿದ್ರೆ ಎಲ್ಲ ಭಾರ ಈ ಕಡೆ ಬರುತ್ತೆ, ಆ ಕಡೆ ವಾಲಿದ್ರೆ ಆ ಕಡೆ ಹೋಗ್ಬಿಡುತ್ತೆ. ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಸರಿಯಾಗಿ ಆನೆಯ ಬೆನ್ನಿನ ಮೇಲೆ ಅದನ್ನು ಕೂರಿಸ್ಬೇಕಲ್ಲ, ಅದೊಂದು ದೊಡ್ಡ ವಿದ್ಯೆ. ನೋಡೋದಕ್ಕೆ ಸರಳವಾಗಿ ಕಾಣುತ್ತೆ. ಆ ದೊಡ್ಡ ವಿದ್ಯೆಯನ್ನು ಒಂದು ಕುಟುಂಬದವರು, ವಿಶೇಷವಾಗಿ ಮುಸಲ್ಮಾನ್ ಕುಟುಂಬದವರು ಕರಗತ ಮಾಡ್ಕೊಂಡಿದ್ದಾರೆ. ದಸರಾದಲ್ಲಿ ಅವರ ಕೊಡುಗೆನೂ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಶ್ರೀಧರ್ ಅವರೇ, ಈ ಬಾರಿ ಅಂಬಾರಿಯನ್ನ ಕ್ರೇನ್ ಮೂಲಕ ಅಲ್ಲ ಅನ್ನೋದು, ಇನ್ನೊಂದ್ಸಲ ನಮ್ಮ ವೀಕ್ಷಕರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ, ಯಾವ ರೀತಿ ಆ ಮಷಿನ್ ಬಳಸ್ಕೊಳ್ಳಾಗತ್ತೆ, ಅದರಿಂದ ಏನ್ ಪ್ರಯೋಜನ ಇದೆ ಅಂತ? ಓಕೆ, ಮೊದಲೆಲ್ಲ ಕ್ರೇನ್ ಮೂಲಕ ಬಳಸ್ಕೊಂಡು ಮಾಡ್ತಾ ಇದ್ರು. ಸರ್ ಹೇಳ್ದಾಗೆ ಬಹಳ ಅಂದ್ರೆ ಜವಾಬ್ದಾರಿಯಿಂದ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ, ಆ ಅಂಬಾರಿಯನ್ನ ಕೆಳಗಡೆಯಿಂದ ಎತ್ತಿ ಆ ಬೆನ್ನಿಗೆ ಹಾಕುವಂತ ಪ್ರಾಸೆಸ್ ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತಾನೆ ಒಂದು ಹೊಸ ಯಂತ್ರ, ರೀಚ್ ಆಪ್ ಯಂತ್ರ ಅನ್ನುವಂಥ, ಹೌದು, ಹೊಸ, ಈಗ ಫಸ್ಟ್ ಬಾರಿ ಅದನ್ನ ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮೈಸೂರಿನ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕೈಗಾರಿಕಾ ಸಂಸ್ಥೆ ಅದನ್ನ ಮೊದಲ ಬಾರಿಗೆ. ಕ್ರೇನಿಗೂ ಮತ್ತೆ ಇದಕ್ಕೂ ಏನು ವ್ಯತ್ಯಾಸ ಇದೆ? ಇದು ಒಂದು ಜಸ್ಟ್ ಮೆಷಿನ್ ಅಷ್ಟೇ, ಅದು ಮೂವಬಲ್, ಅದು ಜಸ್ಟ್ ಮೆಷಿನ್, ಅದು ಬ್ಯಾಟರಿಯಿಂದ ಸ್ವಯಂ ಚಾಲಿತವಾಗಿ ರನ್ ಆಗ್ತಕ್ಕಂಥದ್ದು. ಸೊ ಅದನ್ನ ಬಳಸ್ಕೊಂಡು ಅದನ್ನ ಮೂವ್ಮೆಂಟ್ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಬಹಳ ಈಸಿಯಾಗೂ ಕೂಡ ಮಾಡಬಹುದು. ಸೊ ಆ ಒಂದು ಏನು ಮೆಷಿನ್ ಇದೆ ಅದನ್ನ ಬಳಸ್ಕೊಂಡು ಸರಿಸುಮಾರು 300 kg ತೂಕದ ಒಂದು ವಸ್ತುವನ್ನ ಅಪ್ ಟು ನೀವು 18 feet ವರೆಗೂ ಕೂಡ ಎತ್ತಬಹುದು. ಸೊ ಅದರಿಂದ ಈಗ ಅದನ್ನ ಬಳಸ್ಕೊಂಡು ವಿಶೇಷವಾಗಿ ಈ ಬಾರಿ ಅಂಬಾರಿಯನ್ನ ಆನೆ ಮೇಲೆ ಕೂರಿಸ್ತಾ ಇದ್ದಾರೆ. ಅರಿಚಾಪ ಯಂತ್ರವನ್ನ ಬಳಸ್ಕೊಂಡು ಅಂದ್ರೆ 300 kg ತೂಕದನ್ನ ಕನಿಷ್ಠ, ಅಂದ್ರೆ ಹೌದು, ಗರಿಷ್ಠ 1000 kg ವರೆಗೂ ಕೂಡ, ಗರಿಷ್ಠ 1000 kg ವರೆಗೂ, ಹೌದು, ಸೆಲ್ಫ್ ಲಿಫ್ಟ್ ಮಾಡುತ್ತೆ. ಅದನ್ನ ಬಳಸ್ಕೊಂಡೀಗ ಮೊದಲ ಬಾರಿಗೆ ಅದನ್ನ ಆನೆಯ ಬೆನ್ನಿನ ಮೇಲೆ ಇಡ್ತಕ್ಕಂಥದ್ದು. ಯಾಕೆಂದ್ರೆ ಆನೆಗಳಿಗೆ ತಾಲೀಮನ್ನ ಕೊಡಬೇಕಾದ್ರೆ ಕೇವಲ 750 kg ಮಾತ್ರ ತಾಲೀಮನ್ನ ಕೊಡಲ್ಲ, ಗರಿಷ್ಠ 1000 kg ವರೆಗೂ ಕೂಡ ತಾಲೀಮನ್ನ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ಮರದ ಅಂಬಾರಿ ಪ್ಲಸ್ ಮರಳಿನ ಚೀಲ, ಸೊ ಎರಡು ಒಂದಕ್ಕೆ ಆಗುವಂತೆ 1000 kg. ಹೆಚ್ಚುಕಡಿಮೆ ಅಭಿಮನ್ಯು ಜೊತೆಗೆ ಇನ್ನೆರಡು ಆನೆಗಳಿಗೂ ಕೂಡ ಸಪೋರ್ಟಿವ್ ಆಲ್ರೆಡಿ ಇದೇ ತರದ ಒಂದು ತಾಲೀಮನ್ನ ಕೊಡ್ತಾರೆ. ಬಳಸುವಂತ ಹಗ್ಗ ಇರ್ಬೋದು, ಥ್ರೆಡ್ ಇರ್ಬೋದು, ಅದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಆಗಿ ಸೊ ಆಮೇಲೆ ಅಂಬಾರಿ ಕಟ್ಟುವಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಸೊ ಇವಾಗ ಆ ಮಷೀನ್ ಮೂಲಕ ಅಂಬಾರಿಯನ್ನ ಮೇಲೆ ಇಟ್ಟ ನಂತರ ಅದೇ ಕಟ್ಟುವಂತ ಪ್ರಾಸೆಸ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಮೆತ್ತನೆಯ ಒಂದು ಗಾದಿ ಅದ್ರ ಮೇಲೆ ಹಾಕ್ತಾರೆ, ತೆಳುವಾದಂತ ಗಾದಿ. ಸಾಮಾನ್ಯವಾಗಿ ನದಿ ತೀರಗಳಲ್ಲಿ ಸಿಕ್ತಕ್ಕಂತ ಜೋಂಡು ಹುಲ್ಲು ಅಂತ ಹೇಳ್ತಾರೆ. ಈ ನದಿ ತೀರಗಳಲ್ಲಿ ಸಿಕ್ತಕ್ಕಂತ ಜೋಂಡು ಹುಲ್ಲನ್ನು ತಂದು ಅದನ್ನ ಕ್ಲೀನ್ ಮಾಡಿ ಒಣಗಿಸ್ಬಿಟ್ಟು ಒಂದು ದೊಡ್ಡ ಚೀಲದಲ್ಲಿ ಅದನ್ನ ತುಂಬಿ ಒಲ್ದು ಬಿಟ್ಟು ಸೊ ಆ ಮೆತ್ತನೆಯ ಒಂದು ಹೊದಿಕೆ ಏನಿದೆ ಅದನ್ನ ಫಸ್ಟ್ ಆನೆಯ ಬೆನ್ನಿನ ಮೇಲೆ ಇಡ್ತಾರೆ. ಯಾಕಂದ್ರೆ ಅಂಬಾರಿ ಹೊರುವಂತ ಆನೆಯ ಬೆನ್ನು ಯಾವಾಗ್ಲೂ ಕೂಡ ಸಮತಟ್ಟಾಗಿರ್ಬೇಕಾಗುತ್ತೆ. ಸೊ ಅಂತ ಆನೆಗಳು ಪುಂಡಾನೆಗಳಾಗಿರ್ಬಾರ್ದು, ಅನುಭವ ಇರಬೇಕು, ಗಜ ಗಾಂಭೀರ್ಯದಿಂದ ನಡಿಬೇಕು. ಇವೆಲ್ಲವೂ ಕೂಡ ಅಂಬಾರಿಯನ್ನ ಹೊರುವಂತ ಆನೆಗಳನ್ನ ಆಯ್ಕೆ ಮಾಡಬೇಕಾದಿರುವಂತ ನಿಯಮಗಳು. ಸೊ ಆ ನಿಯಮಗಳ ಅಡಿನಲ್ಲೇನೆ ಮಾವುತರಿರ್ಬೋದು, ಕಾವಾಡಿಗಿರ್ಬೋದು, ಅರಣ್ಯಾಧಿಕಾರಿಗಳಿರ್ಬೋದು, ಇವರೆಲ್ಲ ಆಯ್ಕೆ ಮಾಡ್ತಕ್ಕಂಥದ್ದು. ಸೊ ವಿಶೇಷವಾಗಿ ಇಲ್ಲಿ ನಾಗರಹೊಳೆ ನಾನು ಆಗ್ಲೇ ಹೇಳಿದೆ, ಚಾಮರಾಜನಗರ ಇರ್ಬೋದು, ಮೈಸೂರು ಮತ್ತೆ ಕೊಡಗು, ಈ ಮೂರು ಭಾಗಗಳಿಂದ ವಿಶೇಷವಾಗಿ ಈ ದಸರಾಕ್ಕೆ ಬೇಕಾದಂತ ಆನೆಗಳು ಬರುತ್ತೆ. ಅಂತ ಹಂತವಾಗಿ ಬರುತ್ತೆ, ಮೊದಲನೇ 9 ಆನೆಗಳು ಮೊದಲ ಹಂತ, ಎರಡನೇದ 6 ಆನೆಗಳು, ಒಂದು 3 ದಿನ ಅಶೋಕಪುರ ಮೈಸೂರು ಅಲ್ಲಿ ಅರಣ್ಯ ಭವನ ಇದೆ ಅಲ್ಲಿರ್ತವೆ. ಸೊ ಅದಾದ್ಮೇಲೆ ಅರಮನೆಗೆ ಅವುಗಳಿಗೆ ಶಾಸ್ತ್ರೋಕ್ತವಾಗಿ ಆಹ್ವಾನವನ್ನ ಮಾಡಿಕೊಡ್ತಾರೆ. ಹಲವಾರು ಬಾರಿ ನಾವು ಈ ದಸರಾ ಮುಗಿದ ಸಂದರ್ಭದಲ್ಲಿ ಕಳೆದ ಬಾರಿನೂ ಸರ್ ಹೋಗೋದಕ್ಕೆ ವಾಪಸ್ ರೆಡಿ ಇರ್ಲಿಲ್ಲ, ಆನೆಗಳು ಹತ್ತದಕ್ಕೆ ಗಾಡಿ ಹತ್ತದಕ್ಕೆ ರೆಡಿ ಇರ್ಲಿಲ್ಲ, ಮಾನಸಿಕ ಹೋಗ್ಬಿಟ್ಟಿರ್ತವೆ ಮೈಸೂರು ಬಿಟ್ಟು ಹೋಗೋದಕ್ಕೆ. ಯಾಕೆಂದ್ರೆ ಇಲ್ಲಿನ ವಾತಾವರಣ ಅವುಗಳನ್ನ ನೋಡ್ಕೊಂಡಿರ್ತಾರಲ್ಲ, ಒಳ್ಳೆ ಆರೈಕೆ ಇರುತ್ತೆ, ಆರೈಕೆ ಇರುತ್ತೆ, ಜೊತೆಗೆ ಇಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ. ಈಗ ಯಾತಿ ಕಾಡ್ಗೆ ಹೋಗ್ಬೇಕು, ನಾವ್ ಇಲ್ಲೇ ಇರ್ತೀವಿ ಅಂತ ಮೊಂಡಾಟ ಮಾಡಿದ್ವಿ. ಆ ಲಾರಿಯ ಇದನ್ನ ಹಚ್ಬೇಕಾದ್ರೆ ಬಹಳ ಸಾಹಸ ಪಟ್ರು. ಮಕ್ಕಳನ್ನ ನಾವು ತವ್ರ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ, ಅಜ್ಜಿ ಮನೆಯಿಂದ ಮಕ್ಕಳು ಕರ್ಕೊಂಡ್ ಬರ್ಬೇಕಾದ್ರೆ ಮಕ್ಕಳು ಬರೋದಿಲ್ಲ, ಅಲ್ಲಿ ಹೊಂದ್ಕೊಂಡಿರ್ತಾರಲ್ಲ, ಆ ರೀತಿ ಮೈಸೂರಿಗೆ ಈ ಆನೆಗಳು ಹೊಂದ್ಕೊಂಡಿದ್ವಿ. ಮತ್ತೆ ಇಲ್ಲಿ ಒಂದು ವಿಷಯನ ಹೇಳ್ಬೇಕು, ಆನೆಗಳ ಬೆನ್ನಿನ ಬಗ್ಗೆ, ಬೆನ್ನಿನ ಬಗ್ಗೆ. ಆನೆಗಳ ಬೆನ್ನು ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಾಗೆ ಅದಕ್ಕೊಂದು ನಿಯಮ ಇದೆ, ಕೆಲವು ಮಾನದಂಡಗಳಿದ್ದಾವೆ. ಅದರ ಮೇಲ್ಭಾಗ ಚಪ್ಪಟೆ ಆಗಿರಬೇಕು. ಸೊ ಅದನ್ನು ಈ ಅಂಬಾರಿ ಇಡೋದಕ್ಕೆ ಅಂತ ಹೇಳಿ ಆಯ್ಕೆ ಮಾಡ್ತಾರೆ.
ಹಿಂದೆನೂ ಕೂಡ ಆನೆಗಳನ್ನ ಯುದ್ಧದಲ್ಲಿ ನಾವು ಬಳಸ್ಕೊಳ್ತಾ ಇದ್ವಿ. ಆಗ್ಲೇ ನಾನು ಹೇಳ್ತಾ ಇದ್ದೆ ಮಧ್ಯದಲ್ಲಿ ನಿಂತಾಯ್ತು, ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ ಸೋಲಿಸ್ಬೇಕಾರೆ ನರ್ಮದಾ ನದಿಯವರೆಗೂ ಹೋಗಿದ್ದ ಅಂತ ಹೇಳ್ತೀವಲ್ಲ, ನರ್ಮದಾ ನದಿಯವರೆಗೂ ಹೋಗ್ಬೇಕಾರೆ ಮಧ್ಯದಲ್ಲಿ ಸಾಕಷ್ಟು ನದಿಗಳು ಬರುತ್ತೆ. ಈ ನದಿಗಳನ್ನ ಹೇಗೆ ದಾಟಿದ್ರು ಅಂದ್ರೆ ನಮ್ಮ ಹರ್ಷವರ್ಧನನ ಸೈನ್ಯ ಅಥವಾ ಕರ್ನಾಟಕ ಬಲ ಕನ್ನಡದ ಸೈನ್ಯ ಆನೆಗಳನ್ನೇ ನದಿಯಲ್ಲಿ ಒಂದರ ಪಕ್ಕ ಒಂದು ನಿಲ್ಲಿಸಿ ಬ್ರಿಡ್ಜ್ ತರ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಈ ಆನೆಗಳಿಗೆ ಮದ್ಯವನ್ನು ಕುಡಿಸ್ತಾ ಇದ್ರು. ಕುಡಿಸ್ಬಿಟ್ಟು ಶತ್ರು ಪಾಳೆಯದ ಮೇಲೆ ಬಿಟ್ಬಿಟ ಅಂದ್ರೆ ಅವರೆಲ್ಲ ತತ್ತರಿಸಿ ಹೋಗ್ತಾ ಇದ್ರು. ಹೀಗಾಗಿ ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತಕ್ಕೆ ಹೋಗಿ ಆ ಪ್ರದೇಶವನ್ನು ಗೆಲ್ಲಬೇಕಾದ್ರೆ ಗಜಪಡೆ, ಇದನ್ನು ರವಿಕೀರ್ತಿ ತನ್ನ ಶಾಸನದಲ್ಲಿ ಬಹಳ ಸೊಗಸಾಗಿ ಉಲ್ಲೇಖ ಮಾಡಿದ್ದಾನೆ. ಯಾವ ಸಮಯದಲ್ಲಿ ಯಾವ ಆನೆಗೆ ಯಾವ ರೀತಿಯ ಮದ್ಯವನ್ನು ಮತ್ತೇರಿಸುವಂಥ ಮದ್ಯವನ್ನು ಕುಡಿಸ್ತಾ ಇದ್ರು, ಹೇಗೆ ನುಗ್ಗಿಸ್ತಾ ಇದ್ರು ಅಂತೇಳಿ ಅದು ಒಂದು. ಜೊತೆಗೆ ಆನೆಗಳ ಬೆನ್ನಿದೆಯಲ್ಲ ಅದು ರಣಾಂಗಣವಾಗಿತ್ತು ಅಂತ ಹೇಳಿ ನಮ್ಮಲ್ಲಿ ಶಾಸನಗಳು ಉಲ್ಲೇಖ ಇದೆ. ಆನೆಯ ಬೆನ್ನಿನ ಮೇಲೆ ಕೂತ್ಕೊಂಡೇ ಶತ್ರು ರಾಜರನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ 975 ಇಸ್ವಿನಲ್ಲಿ ರಾಷ್ಟ್ರಕೂಟರಿಗೂ ಚೋಳರಿಗೂ ಯುದ್ಧ ಆಗುತ್ತೆ. ಅದರಲ್ಲಿ ರಾಷ್ಟ್ರಕೂಟರ ಪರವಾಗಿ ಅವರ ಸಾಮಂತರಾದಂಥ ತಲಕಾಡು ಗಂಗರು ಇರ್ತಾರೆ. ಆ ತಲಕಾಡು ಗಂಗರ ಸೈನ್ಯವನ್ನ ಇಮ್ಮಡಿ ಭೂತುಗ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವನು ತನ್ನ ಆನೆಯ ಬೆನ್ನಿನಿಂದ ಚೋಳರ ಯುವರಾಜ ಉದಯಾದಿತ್ಯ ಇದ್ದಂತ ಆ ಬೆನ್ನಿಗೆ ನುಗ್ಗಿ ಆ ಇವನನ್ನ ಸಂಹಾರ ಮಾಡ್ತಾನೆ, ಚೋಳರ ಯುವರಾಜನನ್ನ. ಆಗ ಯುದ್ಧದಲ್ಲಿ ಚೋಳರ್ ಸೋಲಾಗ್ಬಿಡುತ್ತೆ, ಇಡೀ ರಾಷ್ಟ್ರಕೂಟರು ಉತ್ತರ ಭಾರತದ ಮತ್ತು ತಮಿಳುನಾಡಿನ ಅಧಿಪತಿಗಳಾಗ್ಬಿಡ್ತಾರೆ. ಅಂದ್ರೆ ಒಂದು ಆನೆಯ ಬೆನ್ನಿನಿಂದ ಇನ್ನೊಂದು ಆನೆಯ ಬೆನ್ನಿಗೆ ಜಂಪ್ ಮಾಡೋದು ಇದೆಯಲ್ಲ, ಒಂದು ಆನೆ ಕನಿಷ್ಠ ಪಕ್ಷ 7-8 ಇರುತ್ತೆ, ಅದು ಒಂದು 7-8 ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಮಧ್ಯದಲ್ಲಿ ಒಂದು 15 ಗ್ಯಾಪ್ ಇರುತ್ತೆ. ಸೊ 15 ಹಾರಿ ಆ ಶತ್ರುವನ್ನ ಸಂಹಾರ ಮಾಡಿ ವಿಜಯ ಗೆಲ್ಸ್ಕೊಳ್ಳೋದು ಇದೆಯಲ್ಲ, ಅದೊಂದು ದೊಡ್ಡದೊಂದು. ಜೊತೆಗೆ ಇನ್ನೊಂದು, ಇದೇ ಚೋಳರಿಗೂ ತಲಕಾಡು ಗಂಗರಿಗೂ ಯುದ್ಧ ಆದಾಗ 1004 ಇಸ್ವಿನಲ್ಲಿ ಒಬ್ಬ ಮಾವುತ ಬಾಸಯ್ಯ ಅಂತೇಳಿ, ಇವತ್ತಿನ ಹಾಸನಲ್ಲಿ ಅವನ ಹೆಸರಿನಲ್ಲಿ ಒಂದು ಶಾಸನನು ಕೂಡ ಇದೆ. ಬಾಸಯ್ಯ ಅನ್ನೋನು ಈ ಆನೆಯ ಬೆನ್ನಿನಿಂದ ಚೋಳರ ಆನೆಯ ಬೆನ್ನಿಗೆ ಹೋಗಿ ಆ ಚೋಳರ ಒಬ್ಬ ಮಾವುತನನ್ನು ಸೋಲಿಸುವ ಮೂಲಕ ಯುದ್ಧದಲ್ಲಿ ಜಯ ತಂದುಕೊಡ್ತಾನೆ. ಅಂದರೆ ಆನೆಗಳು ಯುದ್ಧಗಳ ಭೂಮಿಯಲ್ಲಿ ಇದ್ದಾಗ ಅವು ನಿರ್ವಹಣೆ ಮಾಡುವಂಥ ಒಂದೇ ಕ್ಷಣದ ಆ ಒಂದು ಗಳಿಗೆ ಇದೆಯಲ್ಲ, ದೊಡ್ಡ ದೊಡ್ಡ ಯುದ್ಧಗಳನ್ನು ತಂದುಕೊಟ್ಟಿದೆ ಅಂತ ಹೇಳಿ, ಮತ್ತೆ ಆ ಬೆನ್ನನ್ನ ರಣಾಂಗಣವಾಗಿ ಯೂಸ್ ಉಪಯೋಗಿಸ್ಕೊಳ್ತಾ ಇದ್ರು ಅಂತ ದಾಖಲೆಗಳಿರ್ತವೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ವೀಕ್ಷಕರೇ, ಮೈಸೂರಿನಿಂದ ಲೈವ್ ವಿಜುವಲ್ಸ್, ಮೈಸೂರು ಅರಮನೆಯ ಹಿಂಭಾಗದಿಂದ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಈಗಾಗಲೇ ನಾವು ಮಾತನಾಡಿದ ಹಾಗೆ ಇದು ನೀವು ನೋಡ್ತಾ ಇರೋದು ಅಂಬಾರಿನ ತೆಗೆದುಕೊಂಡು ಹೋಗ್ತಾ ಇರೋದು, ಅಭಿಮನ್ಯುವಿನ ಮೇಲೆ ಕೂರಿಸೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ. ಈ ದೃಶ್ಯದ ಹಿಂದೆ ನೋಡಿದ್ರಲ್ಲ ಅದು ಅಭಿಮನ್ಯುವಿನ ಮೇಲೆ ಕೂರಿಸ್ತಾ ಇರುವಂತಹ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಅಭಿಮನ್ಯುವಿನ ಮೇಲೆ ಎಸ್ ಈಗ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಅಭಿಮನ್ಯುವಿನ ಮೇಲೆ ಕೂರಿಸಿ ಕಟ್ಟಲಾಗ್ತಾ ಇದೆ. ಬಹಳ ನಾಜೂಕಾಗಿ ಕಟ್ಟಬೇಕು, ಅಲ್ಪ ಸ್ವಲ್ಪ ಎಡವಟ್ಟುಗಳ ಆದರೆ ಒಂದು ಕಡೆ ವಾಲೋದು, ಇಂಥ ಅಪಾಯಗಳಿರುತ್ತೆ. ಹಾಗಾಗಿಯೇ ಬಹಳ ಸೂಕ್ಷ್ಮತೆ, ವಂಶ ಪಾರಂಪರ್ಯವಾಗಿ ಯಾವ ಕುಟುಂಬಗಳು ಈ ಕೆಲಸ ಮಾಡ್ತಾ ಬರ್ತಾ ಇವೆ ಅದು ಕರಗತ ಆಗಿರುತ್ತೆ, ಅವರಿಗೆ ಕೌಟುಂಬಿಕವಾಗಿ ಬಂದಿರುವಂತಹ ಕಲೆ ಅದು ಕರಗತ ಆಗಿರುತ್ತೆ. ಪ್ರತಿ ಬಾರಿಯೂ ಕೂಡ ದಸರಾ ಮಹೋತ್ಸವ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಆಹ್ವಾನ ಇರುತ್ತೆ, ಅಂಬಾರಿ ಕಟ್ಕೊಡಿ ಅಂತ. ಆ ಕುಟುಂಬ ಬಂದು ಅಂಬಾರಿನ ಕಟ್ಕೊಡ್ತಾರೆ, ಆ ಕುಟುಂಬಕ್ಕಷ್ಟೇ ಅಂಬಾರಿಯನ್ನ ಯಾವ ರೀತಿ ಕಟ್ಟಬೇಕು ಅನ್ನೋ ಕಲೆ ಕರಗತ ಆಗಿರೋದು. ಅಂಬಾರಿನ ತೆಗೆದುಕೊಂಡು ಅಭಿಮನ್ಯು ಕಡೆ ತೆಗೆದುಕೊಂಡು ಬಂದು ಅಭಿಮನ್ಯುವಿನ ಬೆನ್ನ ಮೇಲೆ ಕೂರಿಸಿರೋ ದೃಶ್ಯ ಲೈವ್ ವಿಜುವಲ್ಸ್ ಇದು ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇರೋದು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೀವಿ ವೀಕ್ಷಕರೇ ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ಅಂಬಾರಿ ಹೊತ್ತ ಅಭಿಮನ್ಯು ನಿಮ್ಮೆಲ್ಲರ ಮುಂದೆ ಗಜ ಗಾಂಭೀರ್ಯದಲ್ಲಿ ನಡೆದುಕೊಂಡು ಬರ್ತಾನೆ. ಮೈಸೂರು ಅರಮನೆಯ ದಸರಾ ಸಂಭ್ರಮದ ಮತ್ತಷ್ಟು ಡೀಟೇಲ್ಸ್ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.